ಒಂಬತ್ತನೆಯ ಕ್ರಸ್ಟ್ ಗೇಟ್ ಏನು ಕಿತ್ತೋಗಿದೆ ಈ ಪರಿಣಾಮವಾಗಿ ಒಂದು ರೀತಿಯಾಗಿ ಆತಂಕ ಹಲವರಲ್ಲಿ ಮರೆ ಮಾಡಿತ್ತು ಕಾರಣ ನೀರೆಲ್ಲ ಎಲ್ಲೂ ಹೋಗ್ಬಿಡುತ್ತೋ ಇನ್ನು ಎಷ್ಟಿನ ರೀತಿಯಲ್ಲಿ ನೀರು ನದಿ ತೀರದಲ್ಲಿರುವಂತಹ ಜನರಿಗೆ ಯಾವ ಅನಾಹುತವನ್ನು ಉಂಟು ಮಾಡ್ಬಿಡುತ್ತೋ ಅಂತ ಹೇಳಿ ಸೊ ಅದೇ ರೀತಿಯಾಗಿ ಈಗ ಗುರು ರಾಯರ ಸನ್ನಿಧಿ ಮಂತ್ರಾಲಯದಲ್ಲಿ ಪ್ರವಾಹದ ಭೀತಿ ಈಗ ಎದುರಾಗಿದೆ ಭಕ್ತರು ಜೀವ ಭಯದಲ್ಲೇನೆ ಈಗ ನದಿಗೆ ಇಳಿದಿದ್ದಾರೆ ಇದರಿಂದ ಕರ್ನೂಲ್ ಜಿಲ್ಲಾಡಳಿತ ಆಂಧ್ರ ಪ್ರದೇಶ ಎಸ್ ಡಿ ಆರ್ ಎಫ್ ಮೊರೆ ಹೋಗಿದೆ ಎಸ್ ಡಿ ಆರ್ ಎಫ್ ತಂಡ ಈಗ ಮಂತ್ರಾಲಯದ ರಾಯರ ಮಠದ ಬೀಡು ಬೀಡುಬಿಟ್ಟಿದೆ

ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಮುರಿದು ಬಿದ್ದಿರುವ ಹಿನ್ನೆಲೆ ರಾಯಚೂರಿನಲ್ಲೂ ಕೂಡ ಪ್ರವಾಹ ಭೀತಿ ಎದುರಾಗಿರುವಂತದ್ದು ಜೊತೆಗೆ ರಾಯಚೂರು ಜಿಲ್ಲೆ ಇರ್ಬೋದು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿ ನದಿ ಏನು ಹರಿದೋಗುತ್ತೆ ಮಂತ್ರಾಲಯ ತಟ ಏನಿದೆ ಅಲ್ಲೂ ಕೂಡ ಪ್ರವಾಹ ಭೀತಿ ಎದುರಾಗಿದೆ ನಾವೀಗ ಮಂತ್ರಾಲಯ ರಾಯರ ಮಠದ ಸ್ನಾನಘಟ್ಟದ ಬಳಿ ಇರುವಂತದ್ದು ಇಲ್ಲಿ ಈಗಾಗಲೇ ನಾವು ನೋಡ್ತಾ ಇದ್ವಿ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ ಒಂದು ಕಡೆ ನದಿಯಲ್ಲಿ ರಭಸವಾಗಿ ನೀರು ಹರಿತಾ ಇದೆ ಇನ್ನೊಂದು ಕಡೆ ಮಂತ್ರಾಲಯಕ್ಕೆ ಬಂದಂತಹ ಭಕ್ತರು ಪುಣ್ಯ ಸ್ನಾನಕ್ಕಾಗಿ ಆ ನದಿಗೆ ಇರ್ತಾ ಅಂದ್ರೆ ಯಾವುದೇ ಅಪಾಯವನ್ನ ಲೆಕ್ಕಿಸದೆ ಅವರು ಪುಣ್ಯ ಸ್ನಾನಕ್ಕೆ ಮುಂದಾಗ್ತಿರುವಂಥದ್ದು ಅದರಲ್ಲೂ ಶ್ರಾವಣ ಮಾಸ ಇರೋದ್ರಿಂದ ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಬರ್ತಿರುವಂಥದ್ದು ಜೊತೆಗೆ ಆಡಳಿತ ಮಂಡಳಿ ಎಷ್ಟೇ ಹೇಳಿದರೂ ಕೂಡ ನದಿಗೆ ಇಳಿದು ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ ಈ ಒಂದು ನಿಟ್ಟಿನಲ್ಲಿ ಇಲ್ಲಿನ ಆಂಧ್ರ ಸರ್ಕಾರ ಕೂಡ ನದಿ ದಂಡದಲ್ಲಿ ಯಾವುದೇ ರೀತಿ ಅಪಾಯ ಆಗಬಾರ್ದು ಜೊತೆಗೆ ಏನು ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೂ ಕೂಡ ಯಾವುದೇ ಅಪಾಯ ಆಗ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಏನು ಆಂಧ್ರ ಪ್ರದೇಶ ಎಸ್ ಡಿ ಆರ್ ಎಫ್ ಟೀಮ್ನ ಇಲ್ಲಿ ನಿಯೋಜನೆ ಮಾಡಿರುವಂಥದ್ದು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಲೈಫ್ ಜಾಕೆಟ್ ಇರ್ಬೋದು ಲೈಫ್ ಬಾಯ್ ಇರ್ಬೋದು ಒಂದು ರೆಸ್ಕ್ಯೂ ಏನು ಆಪರೇಷನ್ಗೆ ಬೇಕಾದಂಥ ಸಾಮಗ್ರಿಗಳೊಂದಿಗೆ ಎಸ್ ಡಿ ಆರ್ ಎಫ್ ಅಂದರೆ ತಂಡ ಆಂಧ್ರ ಪ್ರದೇಶ ಎಸ್ ಡಿ ಆರ್ ಎಫ್ ತಂಡ ಇಲ್ಲಿ ಸಿದ್ಧ ಆಗಿರುವಂತದ್ದು ಆ ತಂಡದ ಸದಸ್ಯನು ನಿಮಗೆ ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ ಯಾಕೆಂದ್ರೆ ನದಿಯಲ್ಲಿ ಯಾವುದೇ ಕ್ಷಣದಲ್ಲೂ ಕೂಡ ಹೆಚ್ಚಿನ ಪ್ರಮಾಣದ ನೀರು ಬಂದ್ರೆ ಭಕ್ತಾದಿಗಳು ಆ ಸ್ನಾನ ಮಾಡುವ ಸಂದರ್ಭದಲ್ಲಿ ಏನಾದ್ರೂ ಅಪಾಯಕ್ಕಿಡಾದ್ರೆ ಅಂಥವ್ರನ್ನ ಕಾಪಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮತ್ತು ಆ ಯಾವುದೇ ರೀತಿಯಾದಂತಹ ಕಾರ್ಯಾಚರಣೆಗೆ ಸಿದ್ಧರಾಗಿ ಇಲ್ಲಿ ಆ ಇರುವಂತದ್ದು ಜೊತೆಗೆ ಅವ್ರೇನ್ ನಿರಂತರವಾಗಿ ಅನೌನ್ಸ್ಗಳನ್ನ ಮಾಡ್ತಾ ಮೂಲಕ ಆ ಏನು ಜನರನ್ನ ಎಚ್ಚರಿಕೆ ನೀಡ್ತಾ ಇದ್ದಾರೆ ಆದರೂ ಕೂಡ ಏನು ಜನ ನದಿಗೆ ಇಳಿಯೋದು ಮಾತ್ರ ತಪ್ಪಿಸ್ತಾ ಇಲ್ಲ ಹೀಗಾಗಿ ಏನು ಒಂದು ರೀತಿ ಚಾಲೆಂಜ್ ಅಂತಲೇ ಹೇಳ್ಬೋದು ಯಾಕೆಂದರೆ ಜನ ಅಂದರೆ ಭಕ್ತರು ಮುಖ್ಯವಾಗಿ ನದಿಗೆ ಪುಣ್ಯ ಸ್ನಾನಕ್ಕೆ ಹೋಗ್ತಾನೇ ಇದ್ದಾರೆ ಅದನ್ನು ಇವರು ತಡಿತಾನೇ ಇದ್ದಾರೆ ಇಷ್ಟರ ಮಧ್ಯೆ ಕೂಡ ಇವರು ಯಾವ ರೀತಿ ಮುನ್ನೆಚ್ಚರಿಕೆಗಳನ್ನ ವಹಿಸ್ಕೊಂಡಿದ್ದಾರೆ ಅನ್ನೋದನ್ನು ಅವ್ರನ್ನ ಕೇಳೋಣ ಸರ್ ಯಾವ ರೀತಿ ನೀವು ಪ್ರಿಪ್ರೇಷನ್ ಮಾಡ್ಕೊಂಡು ರೆಡಿಯಾಗಿದ್ದೀರಿ ಅಂದರಿಗೆ ನಮಸ್ಕಾರ ಮೇವು ಕರ್ನೂಲ್ ಎ ಪಿ ಎಸ್ ಡಿ ಆರ್ ಎಫ್ ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಮಾದಿ ಕಡ ಪ್ರಭುತ್ವ ಎ ಪಿ ಪ್ರಭುತ್ವ ಆದೇಶಾಲ ಮೇರಕು ಮಾ ಗೌರವ ಎ ಡಿ ಜಿ ಗಾರಿ ಉತ್ತರ್ಲ ಮೇರೆಕೂ ಮೇವು మంత్రాలయము కొసిగి రావడం జరిగింది ఇక్కడ ఉధృత పెరగడం వలన హోస్ హోస్పేట్లో ఒక గేటు కొలాప్స్ అయిపోయి పడిపోవడం వలన క్రిందికి ప్రవహించేటువంటి నీరు లోతట్టు ప్రాంతాలను ముంచేస్తుందనే ముందు జాగ్రత్తతో మా ప్రభుత్వము ఏపీఎస్ హెచ్డిఆర్ఎఫ్ టీముని ఇక్కడ ముందస్తు జాగ్రత్తగా మమ్మల్ని ఇక్కడ ఉంచడం జరిగింది ఎక్విప్మెంట్ అన్ని ఎక్విప్మెంటు బోటు అన్నితో రెడీ ఉన్నాము ఏమైనా ప్రమాదం జరిగితే మేము రక్షించడానికి సిద్ధంగా ఉన్నాము ಮುಖ್ಯವಾಗಿ ಏನೋ ಇಲ್ಲ ಸಿಬ್ಬಂದಿ ಹೇಳ್ತಿರುವಂತದ್ದು ಏನು ಟಿ ಬಿ ಡ್ಯಾಮ್ ಏನಿದೆ ಹೊಸಪೇಟೆ ಮುಂಡ್ರಾಬಾ ಡ್ಯಾಮ್ ಏನಿದೆ ಅಲ್ಲಿ ಗೇಟ್ ಮುರಿದಿರೋ ಕಾರಣಕ್ಕೆ ನಮ್ಮನ್ನು ಇಲ್ಲಿ ನಿಯೋಜನೆ ಮಾಡಿದ್ದಾರೆ ಹೆಚ್ಚು ಪ್ರಮಾಣದ ನೀರು ಬಂದರೆ ಏನಾದರೂ ಅಪಾಯ ಆಗುವಂಥ ಸಂದರ್ಭಗಳಿದ್ರೆ ಕಾರ್ಯಾಚರಣೆ ಮಾಡಲಿಕ್ಕೆ ನಮ್ಮನ್ನು ನಿಯೋಜನೆ ಮಾಡಲಾಗಿದೆ ಅನ್ನುವಂಥದ್ದನ್ನು ಆಂಧ್ರ ಪ್ರದೇಶ ಎಸ್ ಡಿ ಆರ್ ಎಫ್ ತಂಡದವರು ಹೇಳ್ತಾ ಇದ್ದಾರೆ ಇದರ ಜೊತೆಗೆ ಏನು ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಕೂಡ ಅವರ ಜಾಗೃತಿಯನ್ನು ಅವರು ವಹಿಸ್ಕೊಳ್ಬೇಕಾದಂಥ ಅಗತ್ಯತೆ ಇದೆ ಯಾಕೆಂದರೆ ಯಾವುದೇ ಕ್ಷಣದಲ್ಲೂ ಕೂಡ ತುಂಗಭದ್ರಾ ಜಲಾಶಯದಿಂದ ಇನ್ನೂ ಹೆಚ್ಚು ಪ್ರಮಾಣದ ನೀರು ಹರಿದು ಬ ಹರಿದು ಆದರೆ ಮಂತ್ರಾಲಯಕ್ಕೂ ಕೂಡ ಪ್ರವಾಹದ ಭೀತಿ ಎದುರಾಗುವಂಥ ಸಾಧ್ಯತೆಗಳಿವೆ ಕ್ಯಾಮ್ರಾಮನ್ ಎಲ್ಲಪ್ಪರ ಜೊತೆ ವಿಜಯ್ ಜಾಗಡ್ಗಲ್ ಪಬ್ಲಿಕ್ ಟಿ ವಿ ಮಂತ್ರಾಲಯ ಸೊ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರನ್ನು ಏಕಾಏಕಿಯಾಗಿ ಹರಿದು ಬಿಡೋದಿಲ್ಲ ಈಗ ಯಾವ ಪ್ರಮಾಣದಲ್ಲಿ ನೀರು ಹರಿದು ಹೋಗ್ತಾ ಇದೆಯೋ ಅದೇ ಪ್ರಮಾಣದಲ್ಲಿ ನೀರು ಹರಿದು ಹೋಗುತ್ತೆ ಒಂದು ಒಂದೂವರೆ ಲಕ್ಷ ಕ್ಯೂಸೆಕ್ನಷ್ಟು ಏಕೆಂದರೆ ಒಳ ಹರಿವು ಯಾವ ಪ್ರಮಾಣದಲ್ಲಿ ಇದೆ ಅದರ ಆಧಾರದ ಮೇಲೆ ನಿಮಗೆ ಹೊರ ಹರಿವು ಇರುತ್ತೆ ಬಟ್ ಇಲ್ಲಿ ಏನಾಗಿದೆ ಈಗ ಗೇಟ್ ಮುರಿದಿರೋ ಪರಿಣಾಮವಾಗಿ ನೀರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಆಚೆ ಬಿಡಬೇಕಾಗಿದೆ ಹಾಗಾಗಿ ಅದಕ್ಕೊಂದು ಲಿಮಿಟೇಷನ್ ಇದೆ ಒಂದು ಒಂದೂವರೆ ಲಕ್ಷ ಕ್ಯೂಸೆಕ್ ಆ ಲಿಮಿಟೇಷನಲ್ಲಿ ಮಾತ್ರ ನೀರನ್ನು ಆಚೆ ಬಿಡ್ತಾ ಇದ್ದಾರೆ ಸೊ ಹಾಗಾಗಿ ಗಾಬರಿ ಆಗಬೇಕಾದಂಥ ಅಗತ್ಯತೆ ಇಲ್ಲ